ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಋತ್ವಿಕ್ ಆಕಿ ಡೆಬ್ಯೂ ಮ್ಯೂಸಿಕ್ ಕಂಪೋಸಿಷನ್ ಸಿನಿಮಾಗೆ ಅನಿಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಹರಿಕೃಷ್ಣ ಅವರು ಹೇಳಿದ ಹಾಗೆ ಮೂರು ಸಾಂಗನ್ನು ನಾನು ಕೇಳಿದ್ದೀನಿ, ಚೆನ್ನಾಗಿದೆ. ಯಾವುದೋ ಇದು ಕೇಳಿದ್ವಲ್ಲ ಅಂತ ಒಮ್ಮೊಮ್ಮೆ ಅನಿಸುತ್ತೆ, ಆ ಥರ ಯಾವುದು ನನಗೆ ವೈಯಕ್ತಿಕವಾಗಿ ಅನಿಸಿಲ್ಲ. ಸೊ ಆಲ್ ದ ತ್ರೀ ಸಾಂಗ್ಸ್ ಆರ್ ಗುಡ್. ಆಮೇಲೆ ಅವರು ಲಿರಿಕಲ್ ವಿಡಿಯೋ ಮಾಡಿರುವ ಕ್ರಮ ಕೂಡ ಚೆನ್ನಾಗಿದೆ. ಸಹದೇವ್ ಆ್ಯಂಡ್ ರೂಪಾರಾವ್, ನಿಮ್ಮ ಎಫರ್ಟ್ ತುಂಬ, ಇಟ್ಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದೀರ ಲಿರಿಕಲ್ ವಿಡಿಯೋ. ಇಟ್ಸ್ ವೆರಿ ಡಿಫ್ರೆಂಟ್. ಸೊ ಆ್ಯಂಡ್ ಋತ್ವಿಕ್ಗೆ ಇಟ್ ಇಸ್ ರಿಯಲ್ ಚಾಲೆಂಜ್. ಜಯಂತ್ ಕಾಯ್ಕಿಣಿ ಅವರಿಗಾಗಲೇ ಬಹಳ ದೊಡ್ಡ ಹೆಸರು, ಅವರ ಶ್ಯಾಡೋ ಇಂದ ಬರ್ಬೇಕಂದ್ರೆ ಋತ್ವಿಕ್ ಬಹಳ ಎಫರ್ಟ್ ಹಾಕ್ಬೇಕು ನೀವು. ಇಟ್ಸ್ ನಾಟ್ ಈಸಿ. ಜಯಂತ್ ಕಾಯ್ಕಿಣಿ ಮಗ ಅನ್ನಕ್ಕಿಂತ ಋತ್ವಿಕ್ ಕಾಯ್ಕಿಣಿ ಅವ್ರ ಅಪ್ಪ ಜಯಂತ್ ಕಾಯ್ಕಿಣಿ ಅನ್ನೋ ಲೆವೆಲ್ ನೀನು ಹೋಗ್ಬೇಕು. ಅಂಡ್ ಅದು ನನ್ನ ಆಸೆ ಕೂಡ, ಹೋಪ್ ಇಟ್ ವಿಲ್ ಹ್ಯಾಪನ್ ಸೂನ್. ಅಂಡ್ ಇವತ್ತಿನ ದಿನ ಸಿನಿಮಾ ಮಾಡೋದು ಏನು ತಮಾಷೆ ಅಲ್ಲ. ನಾವೇನೇ ಕ್ರಿಯೇಟಿವಿಟಿ ಯಾವುದೇ ಕ್ರಮದಲ್ಲೂ ತುಂಬ ಲೈಟಾಗಿ ನಾವು ಮಾತಾಡಿದ್ರು, ಸಿನಿಮಾ ಅನ್ನೋದು ಕ್ರಿಯೇಟಿವಿಟಿಯ ಜೊತೆ ಜೊತೆಗೆ ವ್ಯಾಪಾರ ಕೂಡ. ಇಟ್ ಈಸ್ ಅನ್ ಇಂಡಸ್ಟ್ರಿ. ಹಣ ಇನ್ವೆಸ್ಟ್ ಆಗತ್ತೆ ಅಂದಮೇಲೆ ಹಾಕಿರುವ ಹಣ ವಾಪಸ್ ಬರಲೇಬೇಕು. ಯಾರು ಶೋಕಿಗೆ ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರಪಂಚದಾದ್ಯಂತ ಎಲ್ಲ ಭಾಷೆಗಳ ಸಿನಿಮಾನು ಎಲ್ಲರಿಗೂ ಇವತ್ತು ದಕ್ಕತ್ತೆ. ಎಷ್ಟೊಂದು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ, ಸಬ್ಟೈಟಲಲ್ಲಿ ಎಲ್ಲರೂ ಎಲ್ಲ ಭಾಷೆಯ ಸಿನಿಮಾ ನೋಡ್ತಾರೆ. ಒಂದೇ ಅವರ ಮಾತೃಭಾಷೆಯ ಸಿನಿಮಾ ಬಿಟ್ಟು ಕೂಡ ಬೇರೆ ಭಾಷೆಯ ಸಿನಿಮಾನ ನೋಡುವಾಗ ಮೇಕರಿನ ಜವಾಬ್ದಾರಿ ಬಹಳ ದೊಡ್ಡದಾಗಿರುತ್ತೆ. ಹೇಗೋ ಕೇರ್ಲೆಸ್ ಆಗಿ ಸಿನಿಮಾ ಮಾಡೋಕ್ಕಾಗಲ್ಲ. ದಿನ ವರ್ಷಾನುವರ್ಷ ಎಷ್ಟು ನಮ್ಮ ದೇಶದಲ್ಲೇ ಸಾವಿರಾರು ಸಿನಿಮಾಗಳು ಬರ್ತಾ ಇರತ್ತೆ. ಅದು ಜನಕ್ಕೆ ಇಷ್ಟ ಆಗಿ ಗೆಲ್ಲುವಂಥದ್ದು ಕೆಲವೇ ಕೆಲವು. ಅದರಲ್ಲಿ ಈ ಸಿನಿಮಾ ಒಂದಾಗಲಿ ಅಂತ ನಾನಾದರೂ ಭಾವಿಸ್ತೀನಿ. ಆ್ಯಂಡ್ ಈ ರೂಪಾರಾವ್ ಮತ್ತು ಸಹದೇವ್ ತುಂಬ ಆನೆಸ್ಟ್ ಅಟೆಂಪ್ಟ್ ಮಾಡುವ ಫಿಲ್ಮ್ ಮೇಕರ್ಸ್. ಈ ಹಿಂದೆ ರೂಪಾರಾವ್ ಅವರ ಗಂಟು ಮೂಟೆ ಕೂಡ ನಾನು ನೋಡಿದ್ದೆ, ತುಂಬ ಚೆನ್ನಾಗಿ ಮಾಡಿದರು. ನಾನು ಕೂಡ ಆಕೆಗೆ ನಮಗಾಗಿ ಬರೀರಿ ಡಿರೆಕ್ಟ್ ಮಾಡಿದ್ದೀನಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ. ಆ್ಯಂಡ್ ವೆರಿ ಆನೆಸ್ಟ್ ಟೀಮ್. ಆಲ್ ದ ವೆರಿ ಬೆಸ್ಟ್ ರೂಪಾ, ಸಹದೇವ್ ಆ್ಯಂಡ್ ಟು ಋತ್ವಿಕ್ ಆಯ್ಕೆ.